ಈ ದೇಶದ ಆಸ್ತಿ, ಕೃಷಿಕರು ಈ ದೇಶದ ಬೆನ್ನೆಲುಬು. ಸುಳ್ಯ ತಾಲೂಕು ಕೃಷಿಯ ಮಟ್ಟಿಗೆ ಸಂಪತ್ಭರಿತ ನೆಲ. ಸುಳ್ಯ ತಾಲೂಕಿನ ಕೃಷಿ ಸಾಧಕರನ್ನು ಪರಿಚಯಿಸುವ, ಅವರ ಕೃಷಿ ಕಾಯಕದ ಮಾದರಿಯನ್ನು ಅನಾವರಣಗೊಳಿಸುವ ವಿಶೇಷ ಕಾರ್ಯಕ್ರಮ ಸಿರಿಹಸಿರು. ಈ ಮಾಲಿಕೆಗೆ ಸ್ವಾಗತ. ಯುವ ಜನತೆ ಕೃಷಿಯಿಂದ ದೂರವಾಗುತ್ತಿದ್ದಾರೆ ಎಂಬ ಅಪವಾದಗಳ ಮಧ್ಯೆಯೇ ಅಲ್ಲಲ್ಲಿ ಯುವಕರು ಕೃಷಿ ಕ್ರಾಂತಿ ಮಾಡುತ್ತಿರುವುದು ಗೊತ್ತೇ ಇದೆ. ಅಂಥ ಕೃಷಿ ಸಾಧಕರೊಬ್ಬರ ಪರಿಚಯ ಈ ವಾರದ ಸಿರಿಹಸಿರು ಕಾರ್ಯಕ್ರಮದಲ್ಲಿ. ಅಜ್ಜಾವರ ಗ್ರಾಮದ ಮುಳ್ಯಮನೆ ಲಕ್ಷ್ಮೀನಾರಾಯಣ ಸೋಮಯಾಜಿ ರತ್ನಾವತಿ ದಂಪತಿಯ ಪುತ್ರ ಎಂಎನ್ ಶ್ರೀಕೃಷ್ಣ ಅವರೇ ಈ ಕೃಷಿಯ ಸಾಧಕ. ಸ್ವಾತಿಭಟರೆಂದೇ ಪ್ರಸಿದ್ಧಿ ಪಡೆದ ಶ್ರೀಕೃಷ್ಣರು ವೈವಿಧ್ಯ ಕೃಷಿಯ ಮೂಲಕ ಮಿಂಚಿದವರು. ಬಿಎ ಪದವೀಧರರಾದ ಶ್ರೀಕೃಷ್ಣರು ಬಳಿಕ ಸುಳ್ಯದಲ್ಲಿ ಸ್ವಾತಿ ಹೆಸರಿನಲ್ಲಿ ಕೃಷಿ ನರ್ಸರಿ ಆರಂಭಿಸಿದರು. ಅದಕ್ಕೆ ಈಗ 33ರ ಹರೆಯ. ಮಧ್ಯೆ ಮಂಗಳೂರು ವಿವಿಯಲ್ಲಿ 2 ತಿಂಗಳ ನರ್ಸರಿ ತರಬೇತಿಯನ್ನು ಪಡೆದರು. ನರ್ಸರಿಯ ಜೊತೆಗೆ ಉದ್ಯಮ ಕ್ಷೇತ್ರಗಳತ್ತೂ ದೃಷ್ಟಿ ಹರಿಸಿದ ಅವರು ಸುಳ್ಯದಲ್ಲಿ ಸ್ವಾತಿ ಫೈನಾನ್ಸ್ ಆರಂಭಿಸಿದರು. ಸ್ವಾತಿ ಗಾರ್ಮೆಂಟ್ಸ್ ತೆರೆದರು. ಸ್ವಾತಿ ಸಿಟಿ ಲಾಡ್ಜ್ ಕಟ್ಟಿದರು. ಈ ಪೈಕಿ ಸ್ವಾತಿ ಸಿಟಿ ಈಗಲೂ ಯಶಸ್ವಿಯಾಗಿ ನಡೆಯುತ್ತಿದೆ. ಜೊತೆಗೆ ಸಮುದಾಯ ಸಂಘಟನೆ, ಭಜನಾ ಮಂದಿರ, ವರ್ತಕರ ಸಂಘ, ಹೀಗೆ ವಿವಿಧ ಸಂಘಗಳ ಸಂಸ್ಥೆಗಳಲ್ಲೂ ಕ್ರಿಯಾಶೀಲರಾದವರು. ಹೀಗಿರುವ ಭಟ್ಟರು ತಮ್ಮ ಹಲವು ಎಕರೆ ಜಾಗದಲ್ಲಿ ಅದ್ಭುತ ಕೃಷಿ ಮಾಡಿದ್ದಾರೆ. ನರ್ಸರಿ ತೆರೆದದಲ್ಲದೆ ಇತರ ಜಾಗದಲ್ಲಿ ವೈವಿಧ್ಯ ಕೃಷಿಗಳನ್ನು ಆರಂಭಿಸಿದರು. ಅವರ ಇಡೀ ಕೃಷಿ ಭೂಮಿ ಈಗ ಹಸಿರಿನ ನಂದನವನದಂತಿದೆ. ತಂದೆಯವರು ದಿವಂಗತ ಲಕ್ಷ್ಮೀನಾರಾಯಣ ಸೋಮಯಾಜಿ, ಹಾಗೆಯೇ ತಾಯಿ ರತ್ನಾವತಿ ಅಮ್ಮ ಅಂತೇಳಿ ಈಗ ನನ್ನ ಜೊತೆಯಲ್ಲಿರ್ತಾರೆ. ಹಾಗೆಯೇ ನನಗೆ 3 ಜನ ಅಕ್ಕಂದಿರು ಮತ್ತು 1 ತಂಗಿ, ಹಾಗೆ 1 ಅಣ್ಣ. ಹಾಗೆ ನಾನೀಗ 5ನೇವ. ಹಾಗೆ ನಾನು ನನ್ನ ವಿದ್ಯಾಭ್ಯಾಸ ಮುಗಿಸುವುದನ್ನು ಮೊತ್ತವಾಗಿ ಕೃಷಿಯಲ್ಲಿ ಆಸಕ್ತಿ. ತಂದೆಯವರ ಜೊತೆ ಹೋಗಿ ಕೃಷಿ ಮಾಡ್ತಿದ್ದೆ. ಹಾಗೆ ಶಾಲೆಗೆ ಹೋಗುವಾಗಲೂ ಹಾಗೆ ಕೃಷಿಯಲ್ಲಿ ಬರಲಿ ಆಸಕ್ತಿ. ಶಾಲೆಗೆ ಹೋಗುವುದು ಬಿಟ್ಟು ಕೃಷಿಯಲ್ಲಿ ಕೆಲಸ ರೊಟ್ಟಿ ಉಳುವಾಗ ನಾನು ರಜೆ ಹಾಕಿ ಉಳ್ಳಲಿಕ್ಕೆ ಹೋಗ್ತಿದ್ದೆ. ಸ್ವಲ್ಪ ಇಂಟ್ರೆಸ್ಟ್ ನಾನು ಚಿಕ್ಕದಿರು, ಅದನ್ನೇ ಈಗ ಮುಂದುವರಿಸಿಕೊಂಡು ಬರ್ತಿದ್ದೇನೆ. ಅದೇ ರೀತಿ ಅಂದರೆ ಸುಮಾರು 84ರಿಂದ ನಾನೀಗ ಕೃಷಿಯಲ್ಲಿ ಫುಲ್ ಟೈಮ್ ಇದ್ದೇನೆ. ಕೃಷಿ ನನಗೆ ಭಾಳ ಆಸಕ್ತಿ ಕೃಷಿಯಲ್ಲಿ, ಹಾಗಾಗಿ ಕೃಷಿಯನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ರಬ್ಬರ್, ಅಡಿಕೆ, ತೆಂಗು, ಕರಿಮೆಣಸು ಎಂಬ ಪ್ರಧಾನ ಬೆಳೆಗಳಲ್ಲದೆ ಅನೇಕ ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಮರದ ಗಿಡಗಳು, ಅಪರೂಪದ ಸಸ್ಯ ಸಂಪತ್ತು ಇವರಲ್ಲಿದೆ. ಸುಮಾರು 5 ಎಕರೆ ಪ್ರದೇಶದಲ್ಲಿ ಸಾಗುವಾನಿ ಬೆಳೆಸಿರುವುದು ಇವರ ಮತ್ತೊಂದು ಸಾಧನೆ.
ಸುಳ್ಯ ತಾಲೂಕಿನಲ್ಲಿ ಪಪ್ಪಾಯಿ ಬೆಳೆ ಬೆಳೆದು ಮಾರುಕಟ್ಟೆ ಮಾಡುವವರು ಅತಿ ವಿರಳ. ಆದರೆ ಶ್ರೀಕೃಷ್ಣರವರಲ್ಲಿ ಪಪ್ಪಾಯಿ ತೋಟವೇ ಇದೆ. ರೆಡ್ ಲೇಡಿ ಪಪ್ಪಾಯಿ ಎಂಬ ತಳಿಯ ಪಪ್ಪಾಯಿ ಬೆಳೆದು ಅದನ್ನು ಸುಳ್ಯದ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಾರೆ. ರೆಡ್ ಲೇಡಿ ಅಂತೇಳಿ ಪಪ್ಪಾಯಿ ಗಿಡ ಅಂದರೆ ಇದಕ್ಕೀಗ ಸರ್ ನಮ್ಮದು 8 ತಿಂಗಳ ಪ್ರಾಯ ಆಯಿತು. ಅಂದರೆ ಇದರಲ್ಲಿ ಈಗ 4 ತಿಂಗಳಿಂದ ಫಸಲು ಬರಲಿಕ್ಕೆ ಶುರು ಆಗ್ತದೆ. ಈಗ ಸಾಧಾರಣ ಕೊಯ್ದಿದ್ರೆ ಸರ್ ಇದರಲ್ಲಿ ಒಂದು 8 ಕೆಜಿ 9 ಕೆಜಿ ಅಷ್ಟು ಪಪ್ಪಾಯಿ ಇರ್ಬೋದು. ಇದರಲ್ಲಿ ಸಾಧಾರಣ ಅದೇ ಮಾರ್ಕೆಟ್ ಹೇಳಿದ್ರೆ 20 ರೂಪಾಯಿ 8 ಕೆಜಿ ನಾವು ಕೊಡುವಾಗ. ಮತ್ತು ಗಿಡದಿಂದ ನಮಗೆ ಒಂದು ಖರ್ಚಲ್ಲಿ ಒಂದು 30-40 ರೂಪಾಯಿ ಖರ್ಚು ಅದರಲ್ಲಿ. ಈಗ ಈಗ ಕೊಯ್ಲಿಗೆ ಶುರು ಮಾಡಿದ್ದೇನೆ. ಸುಳ್ಳಿದ ಮಾರ್ಕೆಟ್ಗೆ ಕೊಡ್ತಾ ಇದ್ದೇನೆ ಪಪ್ಪಾಯಿ. ಈಗ ಇದು ರೆಡ್ ಲೇಡಿ ಮಾತ್ರ ನನ್ನಲ್ಲಿ ಇರೋದು. ಇದು ರೆಡ್ ಲೇಡಿ ಅಂತೇಳಿ ಹೈಬ್ರಿಡ್. ರೆಡ್ ಲೇಡಿ ಅಂದರೆ ಇದು ಇದ್ದದರಲ್ಲಿ ಪಪ್ಪಾಯಲ್ಲಿ ಒಳ್ಳೆ ವೆರೈಟಿ ಇದು. ಒಳಗೆ ರೆಡ್ ಆಗಿ ಒಳ್ಳೆ ಸ್ವೀಟ್ ಆಗಿರುವಂಥ ಅಂದರೆ ಕೆಲವರಲ್ಲಿ ಸೀಡ್ಲೆಸ್ ಉಂಟು ಅದರಲ್ಲಿ. ಅಂದರೆ ಇದೊಂದು ಸ್ವಲ್ಪ ಮಾವಿನ ಹಣ್ಣಿನ ಥರ ಅಷ್ಟು ಒಳ್ಳೆಯದಾಗಿ ಇರ್ತದೆ ರೆಡ್ ಲೇಡಿ ಅಂತೇಳಿ. ಗೊಬ್ಬರ ಈಗ ಸರ್ ಇದು ಹೊಂಡ ತೆಗೆದು ಫಸ್ಟಿಗೆ ಸರ್ 2.5 ಫೀಟ್ ತೆಗೆದು ಅದನ್ನು ಮುಚ್ಚಿ ನೆಡೋದು ಫಸ್ಟಿಗೆ. ಈಗ ಒಂದು 3 ಸಲ NPK ಹಾಕ್ತೇನೆ ನಾನು ಸರ್. ನಾನು 4.5 ಕೆಜಿ 3 ಸಲ ಹಾಕಿದ್ದೇನೆ ಅಷ್ಟೇ. ಬೇರೆ ಏನು ವಿಶೇಷ ಇದಕ್ಕೆ ಏನು ನಾನು ಹಾಕಲಿಲ್ಲ. ಮತ್ತು ಸಾವಯವ ಅಲ್ಲ ನಂದು, ಇದೆ ಕೆಮಿಕಲೇ ಯೂಸ್ ಮಾಡ್ತಿದ್ದೇನೆ. ರೋಗ ಈಗ ನನಗೆ ಇದ್ದಲ್ಲಿಗೆ ರೋಗ ಇಷ್ಟರಿಗೆ ಏನು ಶುರು ಮಾಡಲಿಲ್ಲ. ನಾನು ಏನು ಸ್ಪ್ರೇಯೂ ಕೊಡಲಿಲ್ಲ ಅದಕ್ಕೆ. ಶ್ರೀಕೃಷ್ಣರು ಅತ್ಯುತ್ತಮ ಬಾಳೆ ಕೃಷಿಕರು ಕೂಡ ಹೌದು. ನೇಂದ್ರ ಕ್ಯಾವೆಂಡಿಸ್ ಬಾಳೆಗಳು ಹೇರಳವಾಗಿ ಇವರ ತೋಟದಲ್ಲಿದೆ. ಭಾರಿ ಗಾತ್ರದ ಗೊನೆ ಬಿಡುತ್ತದೆ. ಕದಳಿ ಬಾಳೆಗಳಂತೂ ತೋಟ ಪೂರ್ತಿಯಾಗಿ ಫಲಪ್ರದವಾಗಿ ನಡನಳಿಸುತ್ತಿದೆ. ಕ್ಯಾಂಡಿಸ್ ಬಾಳೆ ಸುಮಾರು ಒಂದು 30-35 ಕೆಜಿ ಆಗ್ಬೋದು. ಮಾರ್ಕೆಟಿಗೆ ಹೋಗೋ ಸರ್ ನಂದು 300-350 ರೂಪಾಯಿ ಸಿಗ್ಬೋದು. ಅಂದರೆ ಈಗ ಸೀಸನ್, ಈಗ ಒಳ್ಳೆ ರೇಟ್ ಉಂಟು. ಕೆಲಸ ಎಲ್ಲ ರೇಟ್ ಇಲ್ಲ, ಲೆಕ್ಕದಲ್ಲಿ ತೊಂದರೆ ಇಲ್ಲ ನಮಗೆ ಮಾರ್ಕೆಟಿಗೆ. ಮತ್ತು ನೇಂದ್ರ ಕೂಡ ಹಾಕಿದ್ದೇನೆ, ಹಾಗೆ ಎಡೆಗೆ ಎಡೆ ಇದಾಗಿ ಹಾಕಿದ್ದೇನೆ. ಬಾಳೆ ನಮ್ಮದು ಕದಲಿ ಎಲ್ಲ ಮಿಕ್ಸ್ ಉಂಟು. ವರ್ಷ ಆಗ್ತಾ ಇರ್ತೇನೆ, ಅಂದರೆ ವರ್ಷ ಆಗಬೇಕು, ಇಲ್ಲದ್ರೆ ಈ ರೋಗ ಅದರಿಂದ ಹೋಗ್ತದೆ. ಅದಕ್ಕೆ ವರ್ಷ ಹಾಕಿದ್ರೆ ಅದಾಗಿ ಈಗ ನೇಂದ್ರ ಕೂಡ ಆಗಿದೆ. ಎರಡು ಸ್ಟ್ಯಾಂಡಿಸ್ ನೇಂದ್ರ ಎಲ್ಲ ಆಗಿ ಎರಡು ಬುಡ ಇದರಿಂದ ಫಸಲು ತೆಗಿಬೋದು. ಎರಡು ಗೊನೆ ಆಮೇಲೆ ಮತ್ತೆ ಅದನ್ನು ವಸ್ತು ಮಾಡಬೇಕಾಗ್ತದೆ. ತೆಗಿತೇನೆ ಆಗ್ತಾ ಇರ್ತೇನೆ. ಕರಿಮೆಣಸು ಕೃಷಿಯಲ್ಲಿ ಶ್ರೀಕೃಷ್ಣರವರು ಹೊಸ ಅನ್ವೇಷಣೆಯನ್ನು ಮಾಡಿದ್ದಾರೆ. ಹೊಸ ರೀತಿಯಲ್ಲಿ ನೆಟ್ಟು ಬೆಳೆಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಕೃಷಿಕರಿಗೆ ಇದು ಮಾದರಿಯೂ ಆಗಿದೆ. ಇದು ಕರಿಮೆಣ ಅಂತ ವೆರೈಟಿ ಕಾಳುಮೆಣಸಲ್ಲಿ. ಮತ್ತು ಇದರ ವಿಶೇಷ ಅಂದರೆ ಏನು ಗೊತ್ತಾ, ಈಗ ಈ ಕಸಿ ಪೇಪರ್ ನೆಡ್ತಾರೆ. ಇದು ಕಸಿಯಿಂದ ಅಂದರೆ ಇದು ಈ ಬುಷ್ ಪೇಪರ್ ಥರ ಮಾಡ್ತಾರೆ. ಬುಷ್ ಪೇಪರ್ ಅಂದರೆ ಇದನ್ನು ಈ ಮರಕ್ಕೆ ಹೋಗಿರ್ತೆ ಆ ಥರ ತುದಿಯನ್ನು ಈ ಹೆಚ್ಚಾಗಿ ಎಲ್ಲರೂ ಅದರ ನೆಲದಲ್ಲಿ ಹೋದ ನೆಡ್ತಾರೆ. ಇದಾಗೆಲ್ಲ ಅದರ ತುದಿಯಿಂದಲೇ ಮರದಿಂದಲೇ ಇಡೀ ಕಟ್ ಮಾಡಿ ನೆಡೋದು.
ಇದೀಗ ನಟ್ಟು ಈಗ ಒಂದು 3 ತಿಂಗಳಾಯ್ತು ನೋಡಿ, ಇದರಲ್ಲಿ ಈ ವರ್ಷ ಫಸಲು ಬರ್ಬೋದು. ಹೆಚ್ಚಾಗಿ ಚಟ್ಟಿಯಲ್ಲೆಲ್ಲ ಬುಷ್ ಪೇಪರ್ ಅಂತ ಮಾಡ್ತಾರೆ, ಅದೇ ರೀತಿ ಈಗ ಅಡಿಕೆ ಮರಕ್ಕೆ ಮಾಡಿದರೆ ಈ 1 ವರ್ಷದಲ್ಲಿ ಫಸಲು ತೆಗಿಬೋದು. ಹಾಗೆ ಇದು ಕರಿಮುಂಡ ವೆರೈಟಿ. ಕೊಕ್ಕೋ ಕೃಷಿಯಲ್ಲೂ ಕ್ರಾಂತಿ ಮಾಡಿರುವ ಶ್ರೀಕೃಷ್ಣರವರ ತೋಟದಲ್ಲಿ 800ಕ್ಕೂ ಅಧಿಕ ಕೊಕ್ಕೋ ಗಿಡಗಳು ಫಲ ನೀಡುತ್ತವೆ. F1 ಜಾತಿಯ ಈ ಗಿಡಗಳಿಂದ 8-10 ಕೆಜಿ ಕೊಕ್ಕೋ ಬೆಳೆಯುತ್ತದೆ. ಅಡಿಕೆಗೆ ನೀಡುವ ಬೋರ್ಡೋ ದ್ರಾವಣವನ್ನು ಕೊಕ್ಕೋಗೂ ಬಿಟ್ಟರೆ ರೋಗದಿಂದ ಮುಕ್ತವಾಗಬಹುದು ಎನ್ನುತ್ತಾರೆ ಶ್ರೀಕೃಷ್ಣರವರು. ಕೊಕ್ಕ ಗಿಡ ಅದರಲ್ಲಿ F1 ವೆರೈಟಿ. ಇದು ಸುಮಾರು ಈಗೊಂದು 5 ವರ್ಷ ಪ್ರಾಯದ ಕೊಕ್ಕ ಗಿಡ. ಇದರಲ್ಲಿ ಸುಮಾರು ಒಂದು 8-10 ಕೆಜಿವರೆಗೆ ಈ ಸಲ ಆಗಿರ್ಬೋದು. ಅಂದರೆ ಇನ್ನು ಈಗ ಕಾಯಿ ಉಂಟು, ಒಮ್ಮೆದೆಲ್ಲ ಕೊಯ್ದಾಯಿತು. ಆಮೇಲೆ ಈಗ ಇನ್ನು ಮಳೆಗಾಲ ಕಳೆದ ಮೇಲೆ ಇಂಥದ್ದು ಈ ಒಂದು ರೋಗ ಬರ್ತದೆ. ಇದಕ್ಕೆ ನಾವು ಅಡಿಕೆ ಮರಕ್ಕೆ ಬೋರ್ಡು ಸ್ಪ್ರೇ ಮಾಡೋದು, ಅದಕ್ಕೂ ಸ್ಪ್ರೇ ಮಾಡಿದರೆ ಆ ಒಂದು ರೋಗ ನಿಲ್ತದೆ. ಇನ್ನು ಅದೇ ಹೆಚ್ಚಾಗಿ ಇನ್ನು ಈ ಕಾಯಿಗಳು ಯಾವುದು ಉಳಿಯೋದಿಲ್ಲ, ಈ ರೋಗ ಬಂದರೆ ಎಲ್ಲ ಕಪ್ಪಾಗ್ತದೆ ಅಲ್ಲಿಗೆ. ಅಂದರೆ ಕೊಕ್ಕ ಈಗ ತೊಂದರೆ ಇಲ್ಲ, ಕೆಜಿಗೆ 60-62 ರೂಪಾಯಿ ತನಕ ಕೊಕ್ಕಕ್ಕೆ ರೇಟ್ ಉಂಟು. ಆ ಲೆಕ್ಕದಲ್ಲಿ ನಂದು ತೋಟದ ಮಧ್ಯದಲ್ಲೆಲ್ಲ ಇಂಟರ್ ಕ್ರಾಪ್ ಆಗಿ ಕೊಕ್ಕ ಹಾಕಿದ್ದೇನೆ ಎಲ್ಲ ಕಡೆ. ಸರ್, ನಂದು 800 ಗಿಡ ಕೊಕ್ಕದ್ದು ಉಂಟು ನಂದು ಇಂಟರ್ ಕ್ರಾಪ್ ಆಗಿ. ಅದೇ ರೋಗ ಅಂದರೆ ಅದಕ್ಕೆ ಇದು ಮಾತ್ರ, ಬೇರೆ ದೊಡ್ಡ ಬೇರೆ ರೋಗ ಏನಿಲ್ಲ. ಮತ್ತು ಕಸಿ ಗಿಡ ಆದರೆ ಒಂದು ಪ್ರಾಬ್ಲಮ್ ಅಂದರೆ ಇವಳಿ ಇಲ್ಲಿಂದ ಒಂದು ಬ್ರ್ಯಾಂಚ್ ಬರ್ತದೆ, ಅದನ್ನೆಲ್ಲ ಕಟ್ ಮಾಡಿ ಅದೊಂದು ಇದು ಕಸಿ ಗಿಡ. ಕಸಿ ಗಿಡಕ್ಕೆ ಅದೊಂದು ದೊಡ್ಡ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನು ತೆಗೆಯೋದು ಅಷ್ಟೇ. ಬೇರೆ ಒಂದು ಲೆಕ್ಕದಲ್ಲಿ ಕಸಿ ಒಳ್ಳೆಯದು. ಇದು F1 ವೆರೈಟಿ. ಶ್ರೀಕೃಷ್ಣರ ತೋಟದಲ್ಲಿ ಇಲ್ಲದ ಹಣ್ಣಿನ ಗಿಡಗಳಿಲ್ಲ. ಬಹುತೇಕ ಎಲ್ಲ ಜಾತಿಯ ಹಣ್ಣುಗಳು ಇಲ್ಲಿ ಸ್ಥಾನ ಪಡೆದಿದೆ. ಮ್ಯಾಂಗೋಸ್ಟಿನ್, ರಂಬುಟಾನ್, ಫೀರ್, ಲಿಚ್ಚಿ, ಬಟರ್ಫ್ರೂಟ್, ಅಂಜೂರ, ಕಿತ್ತಳೆ, ಉಪ್ಪಿನಕಾಯಿ ಹುಳಿ, ಪುನರ್ಪುಳಿ, ನೇರಳೆ, ಲವ್ಲವ್ಲಿ, ವೆಲ್ವೆಟ್ ಆ್ಯಪಲ್, ಸ್ಟಾರ್ ಆ್ಯಪಲ್, ಹೀಗೆ ಸಾಗುತ್ತದೆ ಹಣ್ಣಿನ ಪಟ್ಟಿ. ಅಗರ್ವುಡ್, ಮ್ಯಾಂಜಿಯಂ, ಶ್ರೀಗಂಧ, ಲಕ್ಷ್ಮಣ ಫಲ, ಪಿಸ್ತಾ ಇವರ ತೋಟವನ್ನು ಅಲಂಕರಿಸಿದೆ. ಔಷಧಿಗಳಿಗೆ ಬಣ್ಣ ನೀಡುವ ಪದಿಮುಗಂ ಎಂಬ ವಿಶೇಷ ಗಿಡವೂ ಇಲ್ಲಿದೆ. 30 ಜಾತಿಯ ಹಲಸು ಮರಗಳು ಶ್ರೀಕೃಷ್ಣರ ಜಾಗದಲ್ಲಿದೆ. ಈ ಪೈಕಿ ಆಲ್ ಸೀಸನ್ ಎಂಬ ಮರದಲ್ಲಿ ಗುಜ್ಜೆಯು ಹಣ್ಣು ಒಟ್ಟಿಗೆ ಇರುವುದು ಮತ್ತೊಂದು ವಿಶೇಷ. ಅದೇ ರೀತಿ ಮಾವಿನ ಹಣ್ಣಿನಲ್ಲೂ ಸುಮಾರು 30 ತಳಿಗಳಿವೆ. ಒಂದೇ ಮರದಲ್ಲಿ 20ಕ್ಕೂ ಅಧಿಕ ರೀತಿಯ ತಳಿಗಳಿರುವುದು ಅಪರೂಪ. ಅದು ಇಲ್ಲಿದೆ. ಶ್ರೀಕೃಷ್ಣರೇ ಕಸಿ ಕಟ್ಟಿ ಈ ತಳಿ ಮಾಡಿದ್ದಾರೆ. ಅಪ್ಪೆಮಿಡಿ ಇದರ ವಿಶೇಷತೆ. ಅಪ್ಪೆಮಿಡಿ ಅಂತೇಳಿ
ಈ ಅಪ್ಪೆ ಮಿಡಿ ಅಂತ ಹೇಳಿದ್ರೆ ಉಪ್ಪಿನಕಾಯಿಗೆ ಭಾರಿ ಹೆಸರುವಾಸಿ ಅನ್ನೋದು. ಅಪ್ಪೆ ಮಿಡಿಯಲ್ಲಿ ಸುಮಾರು ವೆರೈಟಿ ಇದೆ, ಇದೇ ಅದರಲ್ಲಿ ಒಂದು ಅಪ್ಪೆ ಮಿಡಿ. ಇದು ಉಪ್ಪಿನಕಾಯಿಗೆ ಎಷ್ಟು ಒಳ್ಳೆಯದೋ ಅದೇ ರೀತಿ ತಿನ್ನಲಿಕ್ಕೂ ಭಾಳ ಸ್ವೀಟ್. ಇದೀಗ ಸುಮಾರು ಒಂದು 4 ವರ್ಷದ ಮರ, ಇದಕ್ಕೆ ನಾನೀಗ ಹಳೆ ಮರವನ್ನು ಕಡಿದು ಇದು ಟಾಪ್ ವರ್ಕ್ ಮಾಡಿದಂತ ಗಿಡ. ಇದು ಸಾಧಾರಣ ಈಗ ಒಂದು ಮಿಡಿಗೆ ಸಾಧಾರಣ 2 ರೂಪಾಯಿ ಮಾರ್ಕೆಟ್ ಇದೆ. ಸಾಧಾರಣ ಹೆಚ್ಚು ಕಡಿಮೆ ಒಂದು ನಮಗೆ 1,000 ಆದರೆ ಅಷ್ಟು ವ್ಯಾಲ್ಯೂ ಉಂಟು ಅದಕ್ಕೆ. ಈಗ ಅಪ್ಪೆ ಮಿಡಿ ಅಂದರೆ ಈ ಉಪ್ಪಿನಕಾಯಿಯ ಮರಗಳನ್ನು ಈಗ ಯಾರು ಸಾಕೋದಿಲ್ಲ, ಎಲ್ಲ ಹಳೆ ನಮ್ಮ ಕಾಡು ಮಾವಿನೆಲ್ಲ ಕಡಿಯುವುದಲ್ಲದೆ ಯಾರು ಬೆಳೆಸೋದಿಲ್ಲ. ನಾನು ಈಗ ಇಂಥದನ್ನೊಂದು ಕಲೆಕ್ಷನ್ ಮಾಡ್ತಾ ಇದ್ದೇನೆ. ನನ್ನದು ಅಪ್ಪೆ ಮಿಡಿಯದು 3 ವೆರೈಟಿ ಈಗ ಉಂಟು. ಅದೇ ರೀತಿ ನನ್ನಲ್ಲಿ ಹಳೆ ಮರವನ್ನು ಟಾಪ್ ವರ್ಕ್ ಮಾಡಿ ಅದಕ್ಕೆ ಕಸಿ ಕಟ್ಟಿದ್ದೇನೆ. ಅದರಲ್ಲಿ ಈಗ 12 ಜಾತಿ ಕಟ್ಟಿದೆ ಒಂದೇ ಮರದಲ್ಲಿ. ಈಗ ಒಂದೇ ಮರದಲ್ಲಿ 12 ನಮ್ಮನೆ ಕಾಯಿ ಆಗ್ತಾ ಉಂಟು. ಅದೇ ರೀತಿ ಮಲ್ಲಿಕೆ ವೆರೈಟಿ ಇದೆ. ಒಟ್ಟಿಗೆ ನನ್ನಲ್ಲಿ ಒಂದು 10-30 ವೆರೈಟಿ ಮಾವಿದೆ. ಈ ಮಲ್ಲಿಕ ಅಂತ ಹೇಳೋದು ನೀಲಂ ಮತ್ತು ದಾಸರಿ ಅಂತೇಳಿ ಅದೆರಡು ಕ್ರಾಸ್ ಮಾಡಿದ್ದು ಮಲ್ಲಿಕ. ಈಗ ಪೇಟೆಯಲ್ಲಿ ಸಿಗ್ಬೋದು ನಿಮಗೆ ದೊಡ್ಡ ಮಾವಿನಕಾಯಿ. ನನ್ನಲ್ಲಿ ನೀಲಂ ಇದೆ, ದಾಸರಿ ಇದೆ ಅದರ ಮೂಲ ತಳಿ. ಹಾಗೆಯೇ ಹೆಚ್ಚು ಕಡಿಮೆ ಅದೇ ನಾನು ಹೆಚ್ಚು ಕಡಿಮೆ ವರ್ಷಕ್ಕೆ ಇದು ಮಾವು ಕೂಡ ಸರ್ ನಂದು ವರ್ಷಲ್ಲೊಂದು ನಡ್ತಾ ಇರ್ತೇನೆ. ನನ್ನ ಬೇಲಿ ಸೈಡ್ ಸುತ್ತ ನಡ್ತಾ ಇದ್ದೇನೆ. ಹಾಗೆ ಎಲ್ಲರೂ ಹಾಗೆ ಮಾಡಬೇಕು ಅಂದರೆ ಮಾವು ಹಳೆ ಮಾವು ಈ ಕಾಡು ಮಾವಿನನ್ನು ಯಾರು ಬೆಳೆಸೋದಿಲ್ಲ. ಹೆಚ್ಚಾಗಿ ಅದನ್ನು ಬೆಳೆಸಿದ್ರೆ ಒಳ್ಳೆಯ ಅಂತೇಳಿ ನನ್ನೊಂದು ಅನಿಸಿಕೆ. ಇದು ಆಲ್ ಸೀಸನ್ ಹಲಸು ಅಂತೇಳಿ ತಿನ್ನಲಿಕ್ಕೂ ಭಾಳ ರುಚಿ. ಅದೇ ರೀತಿ ಸಾಧಾರಣ ಹೆಚ್ಚಾಗಿ ಹಲಸಿನ ಹಣ್ಣು ಆಗ್ತದೆ ನೋಡಿ. ಈಗ ಹಲಸಿನ ಹಣ್ಣು ಆಗಿದೆ ಒಂದು ಕಡೆಯಲ್ಲಿ, ಒಂದು ಕಡೆಯಲ್ಲಿ ಗುಜ್ಜೆ ಬಿಡ್ತಾ ಉಂಟು. ಅದೇ ರೀತಿ ಸುಮಾರು ಒಂದು 10-30 ವೆರೈಟಿ ಹಲಸು ಇದೆ ನನ್ನಲ್ಲಿ. ಅದರಲ್ಲಿ ಗಮ್ಲೆಸ್ ಇದೆ, ಇದು ಚಂದ್ರವಕ್ಕೆ, ಹಾಗೆಯೇ ಆಲ್ ಸೀಸನ್. ಹಾಗೆ ಸಾಧಾರಣ ವರ್ಷಕ್ಕೆ ಒಂದು 100 ಗಿಡ ನಾನು ನೆಡ್ತಾ ಇರ್ತೇನೆ. ಅದು ನನ್ನದೊಂದು ಅಭ್ಯಾಸ. ತೋಟದ ಸುತ್ತ ನನ್ನ ಎಲ್ಲ ತೋಟದ ಸುತ್ತಲೂ ಹಲಸಿನ ಗಿಡಗಳಿದೆ. ಹಾಗೆಯೇ ವರ್ಷಲ್ಲಿ ನೆಡ್ತಾ ಇರ್ತೇನೆ. ಅದೊಂದು ನನ್ನ ಹಾಬಿ ಗಿಡಗಳನ್ನು. ವರ್ಷಕ್ಕೆ ಒಂದು 100 ಗಿಡ ಯಾವುದಾದ್ರೂ ಒಂದು ಗಿಡ ನೆಡ್ತೇನೆ ನಾನು. ಅದು ನೆಟ್ಟದು ಈಗ ಏನೆಂದರೆ ನಾವು ನೆಟ್ಟ ಮರ ಫಸಲು ಬರೋ ನಮಗೊಂದು ಭಾರಿ ಖುಷಿ ಆಗ್ತದೆ ನಾವು ನೆಟ್ಟ ಗಿಡ ಅಂತೇಳಿ. ಅದಕ್ಕೆ ಬೇಕಾಗಿ ನಾನು ಪ್ರತಿ ವರ್ಷ ಒಂದು 100 ಗಿಡ ನೆಡ್ತಾ ಇರ್ತೇನೆ. ಹಾಗೆ ಒಂದು ಹಲವಾರು 10-20-30 ವೆರೈಟಿ ನನ್ನ ಹಲಸು ಕೂಡ ಈಗ ಫಸಲು ಬರ್ತಾ ಉಂಟು ಹಲಸಿನ ಮರ. ನೋಡಿ ಇದು ನೇರಳೆ. ಈಗ ಹೆಚ್ಚಾಗಿ ನೇರಳೆ ಮರವನ್ನೆಲ್ಲ ಕಡ್ದು ಬೀಸಿಡ್ತಾರೆ, ನೇರಳೆ ನಮಗೆ ಪ್ರಯೋಜನ ಇಲ್ಲ ಅಂತೇಳಿ. ಆದರೆ ಇತ್ತೀಚೆಗೆ ನೇರಳೆ ಭಾಳ ಹೆಸರುವಾಸಿ ಆಗ್ತಿದೆ, ಭಾಳ ಮದ್ದಿನ ಗಿಡ ಅಂತೇಳಿ ಎಲ್ಲರೂ ನೆಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಹಾಗೆ ನನ್ನಲ್ಲಿ ಕೂಡ ನೇರಳೆ ಗಿಡಗಳು ಸುಮಾರು ಉಂಟು, ಈಗ ಕಾಯಾಗ್ತಾ ಇದೆ. ಇದು ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಅದೇ ರೀತಿ ನನ್ನಲ್ಲಿ ಹಲವಾರು ಹಣ್ಣಿನ ಗಿಡಗಳಿದೆ. ಅದರಲ್ಲಿ ಹನುಮಾನ ಫಲ, ಲಕ್ಷ್ಮಣ ಫಲ, ಸೀತಾಫಲ, ರಾಮಫಲ, ಹಾಗೆಯೇ ಎಗ್ ಫ್ರೂಟ್ ಇದೆ, ಮ್ಯಾಂಗೋಸ್ಟೀನ್ ಇದೆ, ಆಮೇಲೆ ಎಲಿಫೆಂಟ್ ಫ್ರೂಟ್, ಪಿಸ್ತಾ, ಆಮೇಲೆ ರಂಬುಟನ್, ಆಮೇಲೆ ಲವ್ ಲವ್ಲಿ, ವೆಲ್ವೆಟ್ ಆ್ಯಪಲ್, ಅಂಜೂರ, ಹಾಗೆ ಹಲವಾರು ಥರದ ಹಣ್ಣುಗಳ ಗಿಡ ಇದ್ದೇನೆ. ಅಂದರೆ ನನ್ನ ಉದ್ದೇಶ ಅಂದರೆ ಎಲ್ಲ ಜಾತಿ ನನ್ನಲ್ಲಿ ಹಣ್ಣುಗಳ ಗಿಡ ಇರಬೇಕು. ಆದ ಕಾರಣ ನಾನು ಎಲ್ಲಿ ರೋಡ್ ನಾನು ಹೋಗುವಾಗ ಎಲ್ಲಿ ನರ್ಸರಿ ಇದ್ದರೂ ಅದನ್ನು ನಾನು ನರ್ಸರಿಗೆ ಒಂದು ವಿಸಿಟ್ ಮಾಡಿ ಅಲ್ಲಿದ್ದ ಯಾವುದು ವಿಶೇಷ ಗಿಡವನ್ನು ತಂದು ನಡುವ ಒಂದು ಅಭ್ಯಾಸ ನನಗೆ. ಅದಕ್ಕೆ ಎಷ್ಟೇ ರೇಟ್ ಆಗಿರಲಿ ಅದು ನಡುವುದು ನನ್ನ ಒಂದು ಅಭ್ಯಾಸ ಆಗಿದೆ. ಇದು ಮ್ಯಾಂಗಸ್ಟೀನ್ ಅಂತೇಳಿ, ಇದೀಗ 3 ವರ್ಷದ ಗಿಡ. ಈ ಸಲ ಸುಮಾರು 1 ಕೆಜಿ ಸಿಕ್ಕಿದೆ ನನಗೆ. ಹಾಗೆ ಇದನ್ನು ಬೆಳೆಸ್ತಾ ಇದ್ದೇನೆ, ಈಗ ಮಾರ್ಕೆಟಿಗೆ ಬಿಡುವ ಇದರಲ್ಲಿ ಬೆಳೆಸ್ತಾ ಇದ್ದೇನೆ ಮ್ಯಾಂಗೋಸ್ಟೀನ್. ಈಗ ಒಂದು 50 ಗಿಡ ಹಾಕಿದ್ದೇನೆ. ವಿಶಾಲ ಜಾಗದ ಅಡಿಕೆ ತೋಟದಲ್ಲಿ ಇಂಟರ್ಮಂಗಳ, ಸೈಗನ್, ರತ್ನಗಿರಿ, ಮೋಹಿತ್ ನಗರ ತಳಿಗಳಿವೆ. ತೋಟದ ನೆಲಕ್ಕೆ ಬೆಳಕು ಬೀಳದ ರೀತಿಯಲ್ಲಿ ಕೃಷಿ ಮಾಡಬೇಕು ಎನ್ನುವುದು ಶ್ರೀಕೃಷ್ಣರವರ ಅಭಿಪ್ರಾಯ. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನೇ ಅವರು ಬಳಸುತ್ತಾರೆ. ಸುಮಾರು 8 ಕೂಲಿ ಕಾರ್ಮಿಕರು ದಿನನಿತ್ಯ ಕಾಯಂಆಗಿ ಇಲ್ಲಿ ದುಡಿಯುತ್ತಾರೆ. ತಿಂಗಳಿನ ಒಂದಷ್ಟು ದಿನ ಅಜ್ಜಾವರದಿಂದ ಕೂಲಿ ಕಾರ್ಮಿಕರು ಬರುತ್ತಾರೆ.
ಇಂಟರ್ಮಂಗಲ ತೋಟ ನಂದು. ಸಾಧಾರಣ ಇದೊಂದು 18 ವರ್ಷ ಪ್ರಾಯದ್ದು. ಇಂಟರ್ಮಂಗಲದ ವಿಶೇಷ ಅಂದರೆ ಅದು ಒಂದು 25 ವರ್ಷದವರೆಗೆ ಕೆಳಗಿಂದಲೇ ಮದ್ದು ಬಿಡ್ಬೋದು, ಕೊಯ್ಬೋದು, ಎಲ್ಲ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಕೆಲಸದವ್ರದ್ದು ನಮಗೆ ಸ್ವಲ್ಪ ಉಪಯೋಗ ಕಡಿಮೆ ಆಗ್ತದೆ. ಮತ್ತು ಅಂದರೆ ಇದರಲ್ಲಿ ಈ ವರ್ಷ ಸ್ವಲ್ಪ ಫಸಲು ಕಡಿಮೆ ಉಂಟು. ಈ ವರ್ಷದ ಈ ಒಂದು ಬಿಸಿಲಿನಲ್ಲಿ ತೋಟ ಉಳಿದದ್ದೇ ವಿಶೇಷ. ನಾನು ಆಗಲಿಕ್ಕೆ ದಿವಸಕ್ಕೆ 8 ಗಂಟೆ 2 ದಿವಸಕ್ಕೊಮ್ಮೆ 8 ಗಂಟೆ ನೀರು ಹಾಕಿದ್ದೇನೆ. ಆದರೂ ಇಷ್ಟು ಫಸಲು ಉಂಟು, ತುಂಬ ಒಣಗಿಲ್ಲ, ಗೊನೆ ಮಾತ್ರ ಹೋಗಿದೆ ಅಷ್ಟೇ. ನಾನು ಇಂಟರ್ಮಂಗಲ ನನ್ನ ಲೆಕ್ಕದಲ್ಲಿ ಒಳ್ಳೆಯದು. ಇಲ್ಲಿಗೆ ಸುಮಾರು ನಂದೊಂದು 5 ಎಕರೆಯಷ್ಟು ಜಾಗ ಇದೆ. ಇದರಲ್ಲಿ ಮೈನಾಗಿ ತೆಂಗಿನ ಮರ ಬೆಳೆಸಿದ್ದೇನೆ. ಅದರ ಎಡೆಯಲ್ಲಿ ಕೆಲವು ಸಾಗುವಾನಿ ಮರಗಳನ್ನು ನೆಟ್ಟಿದ್ದೇನೆ. ಅದೇ ರೀತಿ ಒಂದು 30 ವೆರೈಟಿ ಮಾವು ಇದೆ. ಅದೇ ರೀತಿ ಕೊಕ್ಕ ಇದೆ, ಬಾಳೆ ಇದೆ. ಬೌಂಡ್ರಿಗೆ ಸುತ್ತು ರಬ್ಬರ್ ಗಿಡವನ್ನು ಹಾಕಿದ್ದೇನೆ. ಅಂದರೆ ನನ್ನ ಲೆಕ್ಕದಲ್ಲಿ ಈ ತೋಟಕ್ಕೆ ಮೇಲಿಂದ ನೆಲಕ್ಕೆ ತುಂಬ ಬೆಳಕು ಬೀಳಬಾರ್ದು. ಅದು ಇಡೀ ಒಂದು ನೆರಳಾಗಿದ್ದರೆ ತೋಟ ನೋಡಲಿಕ್ಕೂ ಚೆಂದ ಕಾಣ್ತದೆ. ಅಂದರೆ ನಮಗೆ ಒಂದು ಆರ್ಥಿಕವಾಗಿ ನಮಗೆ ಉತ್ಪತ್ತಿಯನ್ನು ನೀಡಲು ಸಹಕಾರ ಆಗ್ತದೆ. ಮತ್ತು ಇದಕ್ಕೆ ನೀರಿಗೆ ನಾನು ಬೋರ್ವೆಲ್ ಉಪಯೋಗ ಮಾಡ್ತೇನೆ. ನನ್ನ ಬೋರ್ವೆಲ್ಲಿ ಸಹ ಒಳ್ಳೆ ನೀರಿದೆ. ಹಾಗಾಗಿ ನನಗೆ ನೀರಿನ ಬಗ್ಗೆ ದೊಡ್ಡ ತೊಂದರೆ ಆಗಿಲ್ಲ. ಮೇಲಿನ ಬಿಸಿಲು ಜಾಸ್ತಿ ಬಿದ್ದು ಸ್ವಲ್ಪ ಒಣಗಿದಲ್ಲದೆ ಬುಡದಕ್ಕೆ ನೀರಿಗೆ ಏನು ತೊಂದರೆ ಆಗಿಲ್ಲ. ಶ್ರೀಕೃಷ್ಣರವರ ಸ್ವಾತಿ ನರ್ಸರಿ ಕೂಡ ಇಂದು ಪ್ರಸಿದ್ಧಿ ಹೊಂದಿದೆ. ಅಡಿಕೆ, ತೆಂಗು, ಹಣ್ಣಿನ ಗಿಡಗಳು ಇಲ್ಲಿ ಹೇರಳವಾಗಿದೆ. ತಮ್ಮ ಮನೆಯ ಸಮೀಪವೇ ಸ್ವಾತಿ ನರ್ಸರಿ ಇದ್ದು ಖರೀದಿಗೆ ಬರುವವರಿಗೆ ಮಾಹಿತಿಯನ್ನು ಶ್ರೀಕೃಷ್ಣರು ನೀಡುತ್ತಾರೆ. ನಾನು ಸುಮಾರು ಈಗ 33 ವರ್ಷದಿಂದ ನರ್ಸರಿ ಮಾಡ್ತಾ ಇದ್ದೇನೆ. ಹೆಚ್ಚಾಗಿ ಅಡಿಕೆ ಗಿಡ, ತೆಂಗಿನ ಗಿಡ, ಆಮೇಲೆ ಕೊಕ್ಕೋ, ಕಶಿಗೇರು, ಫ್ರುಟ್ಸಿನ ಗಿಡಗಳನ್ನು ಮಾಡ್ತಾಯಿದ್ದೇನೆ. ಅದರಲ್ಲಿ ಹೆಚ್ಚಾಗಿ ಅಂದರೆ ಅದರ ಮಾತೃತಳಿ ನನ್ನಲ್ಲೇ ಇದೆ. ಹಾಗಾಗಿ ನನಗೆ ಬೇರೆ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ನನ್ನಲ್ಲಿ ಈಗ ಅಡಿಕೆಯಲ್ಲಿ ಸೈಗನ್, ರತ್ನಗಿರಿ, ಮೋಹಿತ್ ನಗರ, ಸುಮಂಗಳ, ಊರಿದ್ದು, ಹಾಗೆ ಇಂಟರ್ಸ್ ಮಂಗಳ, ಇಷ್ಟು ವೆರೈಟಿ ಇದೆ. ತೆಂಗಲ್ಲಿ T2D, ಆಮೇಲೆ ಲೋಕಲ್, ಆಮೇಲೆ ಹೈಬ್ರಿಡ್ ಗೆಂದಾಳಿ, ಈ ವೆರೈಟಿಗಳಿದೆ. ಹೆಚ್ಚಾಗಿ ಅದೇ ನಂದು ಎಲ್ಲ ಬೀಜಗಳು ನನ್ನ ತೋಟದಿಂದಲೇ ನಾನು ತೆಗೆಯುವ ಕಾರಣ ನನಗೆ ಸ್ವಲ್ಪ ಕೃಷಿಕರು ನನ್ನ ಕಡೆ ಹೆಚ್ಚು ಒಲವು ತೋರ್ತಾ ಇದ್ದಾರೆ. ವರ್ಷಕ್ಕೆ 100 ಗಿಡಗಳನ್ನಾದರೂ ನೆಡಬೇಕು ಎನ್ನುವುದು ಶ್ರೀಕೃಷ್ಣರ ಗುರಿ. ಹಲವು ವರ್ಷಗಳಿಂದ ಅದನ್ನು ನಡೆಸಿಕೊಂಡು ಬರುತ್ತಲೂ ಇದ್ದಾರೆ. ಹಾಗಾಗಿಯೇ ಭೂಮಿ ಅವರ ಪಾಲಿಗೆ ತಪೋ ಭೂಮಿಯಾಗಿರುವುದು. ತಂದೆಯವರು ಕೂಡ ಕೃಷಿಕರಾಗಿದ್ದರು, ನಾನು ಕೂಡ ಕೃಷಿಕನಾಗಿ ಈಗ ಮುಂದುವರಿತಾ ಇದ್ದೇನೆ. ಜೊತೆಗೆ ಒಂದು ನರ್ಸರಿಯೂ ಮಾಡ್ತಾ ಇದ್ದೇನೆ. ಹಾಗೆಯೇ ನನಗೆ ಈ ಕೃಷಿಯಲ್ಲಿ ಯಾವುದೇ ಥರದ ಒಂದು ಹೊಸ ಗಿಡ ತೊಂದರೆ ಅದನ್ನು ನಡೋದು ಒಂದು ಅಭ್ಯಾಸ. ಅದನ್ನೀಗ ನಟ್ಟು ನಟ್ಟು ನನ್ನ ಜಾಗ ಸುಮಾರು 40 ಎಕರೆ ಜಾಗ ಇದೆ.
ಅದರಲ್ಲಿ ಈಗ ಜಾಗ ಇಲ್ಲದ ರೀತಿಯಲ್ಲಿ ಅಷ್ಟು ಗಿಡಗಳಿದೆ. ಅದೇ ರೀತಿ ಈಗ ಬೆಳೀತಾ ಇದೆ. ಅಂದರೆ ಈ ಹಣ್ಣಿನ ಗಿಡ, ಯಾವುದೇ ಗಿಡ, ಈಗ ನಾವೊಂದು ಗಿಡ ನೆಟ್ಟು ಅದರಲ್ಲಿ ಫಸಲು ಬರುವಾಗ ನಮಗೆ ಒಂದು ಖುಷಿ, ಅದರ ಆ ಪ್ರಥಮ ಒಂದು ಹಣ್ಣು ತಿನ್ನುವಾಗ ನಮಗೆ ಒಂದು ಭಾಳ ಖುಷಿ. ನಾನು ಮಾಡಿದ್ದು ಅಂತೇಳಿ ಆ ಒಂದು ಬೇರೆ ವಿಶೇಷ ಇರ್ತದೆ. ಅದೇ ರೀತಿ ಈಗ ನನ್ನ ಮಗ 9th ಕಲಿತಾ ಇದ್ದಾನೆ, ಮಗಳು BSc ಮಾಡ್ತಾ ಇದ್ದಾಳೆ. ಹಾಗೆ ಮಗನಲ್ಲಿ ಕೂಡ ಹೇಳಿದ್ದೇನೆ, ನೀನು ಈ ಕೃಷಿಯನ್ನೇ ಮುಂದುವರಿಸಬೇಕು, ಅದರ ಜೊತೆಯಲ್ಲಿ ಏನಾದರೂ ಇಂಜಿನಿಯರಿಂಗ್ ಮಾಡಿ ಕೃಷಿಯನ್ನೇ ಕಂಟಿನ್ಯೂ ಮಾಡಬೇಕಂತ ಮಗನಲ್ಲಿ ಕೂಡ ಹೇಳಿದ್ದೇನೆ. ಕೃಷಿ ಅವನಿಗೂ ಕೂಡ ಆಸಕ್ತಿ ಇದೆ, ಅದನ್ನೇ ಮುಂದುವರಿಸ್ತೇನೆ. ಹೆಚ್ಚಿನಂಶ ನಾನು ಈಗ ನನ್ನ ತೋಟಕ್ಕೆ ಹೆಚ್ಚಾಗಿ ಸಾವಯವ ಅಂತ ಏನಿಲ್ಲ, ನಂದು ಹಾಕ್ತೇನೆ, ಹಟ್ಟಿಗೆ ಬರೋ ಎಲ್ಲ ಗಿಡಕ್ಕೂ ಹಾಕ್ತೇನೆ. ಸಾವಯವದ ಜೊತೆಗೆ ಈ ಕೆಮಿಕಲನ್ನು ಎಲ್ಲ ಯೂಸ್ ಮಾಡ್ತೇನೆ. ಅಂದರೆ ಪ್ರತಿ ವರ್ಷಕ್ಕೆ ಒಂದು 2 ಸಲ ಗೊಬ್ಬರ ಹಾಕ್ತೇನೆ, ಹಟ್ಟಿಗೆ ಬರೋ ಎಲ್ಲದಕ್ಕೂ ಎಲ್ಲ ನನ್ನ ಒಂದು ದನದ ಹೈನುಗಾರಿಕೆ ಮಾಡ್ತಿದ್ದೇನೆ. ಅದರ ಜೊತೆಯಲ್ಲಿ ಹೊರಗಿಂದ ಗೊಬ್ಬರ ತಗೊಂಡು ಹಟ್ಟಿಗೆ ಬರೋನು ಹಾಕ್ತೇನೆ, ಅದರ ಜೊತೆಗೆ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೇನೆ. ಎಲ್ಲ ಗಿಡಕ್ಕೂ ವರ್ಷಕ್ಕೊಂದು 2-2 ಸಲ ಹಾಕ್ತೇನೆ. ಅದೇ ರೀತಿ ಕೆಲಸದವ್ರದ್ದು ಕೂಡ ಹಾಗೆ, ಎಲ್ಲ ಕಡೆ ಕೆಲಸದವರು ಇಲ್ಲ ಅಂತ ಹೇಳ್ತಿದ್ದಾರೆ, ಆದರೆ ನನಗೆ ತೊಂದರೆ ಇಲ್ಲ. ಕೆಲಸದವರು ಆದ ಮಟ್ಟಿಗೆ ನನಗೆ ಕೆಲಸದವರು ಸಿಗ್ತಾರೆ. ಅದೇ ರೀತಿ ನನ್ನ ಕೃಷಿ ಒಳ್ಳೆ ರೀತಿ ಮುಂದುವರಿತಾ ಇದೆ. ಹೆಚ್ಚಾಗಿ ಈಗ ಎಲ್ಲರೂ ಹೇಳ್ತಾರೆ ಕೃಷಿಗೆ ಭವಿಷ್ಯ ಇಲ್ಲ ಅಂತೇಳಿ. ಹಾಗೆ ಇದಕ್ಕೆ ನಾನು ಮಾತ್ರ ಒಂದು ಹೇಳ್ತಿದ್ದೇನೆ, ಏನಂದರೆ ಈಗ ಮೊದಲು ನಮ್ಮವರು ಹಿರಿಯರೆಲ್ಲ ಮಾಡ್ತಾಯಿದ್ದ ಕೃಷಿಯಿಂದಲೇ, ಅವರು ಕೃಷಿಯಿಂದಲೇ ಇಷ್ಟೆಲ್ಲ ಮಾಡಿದ್ದು, ಈಗ ನಮ್ಮನ್ನು ಸಾಕಿದ್ದು ಈಗ ಇಷ್ಟೆಲ್ಲ ಮಾಡಿದ್ದಾರೆ ಎಲ್ಲ ಕೃಷಿಯಿಂದಲೇ. ಈಗ ಹೇಳ್ತಾ ಇದ್ದಾರೆ ಕೃಷಿಯಿಂದ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ನನ್ನ ಲೆಕ್ಕದಲ್ಲಿ ಅದು ಸುಳ್ಳು. ಒಬ್ಬ ಒಂದು ಒಳ್ಳೆ ಕೃಷಿಕನಾಗಿ ಒಳ್ಳೆ ಕೃಷಿ ಮಾಡಿದರೆ ಅವನಿಗೆ ಬರೀ ಒಂದು 5 ಎಕರೆ ಇದ್ದರೆ ಅವನ ಜೀವನಕ್ಕೆ ಏನು ತೊಂದರೆ ಇಲ್ಲ. ಆದರೆ ಈಗೇನಾಗಿದೆ ಅಂದರೆ ಮನುಷ್ಯರಿಗೆ ಬೇಕಾದ ದುಡ್ಡು 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 ಮಾತ್ರ, ಬೇರೆ ಏನು ಬೇಡ ಅವನಿಗೆ, ಯಾವುದು ಯಾವ ಕೆಲಸ ಬೇಡ. ಈಗ ಮೊದಲೆಲ್ಲ ಹೇಳಿದರೆ ಈಗ ಪೇಟೆಯಲ್ಲಿದ್ದವರಿಗೆ ಆಚೆ ಮನೆ ಈಚೆ ಮನೆ ಒಂದು ಗುರುತೇ ಇರಲಿಕ್ಕಿಲ್ಲ ಅಂತೇಳಿ. ಈಗ ಅದಲ್ಲ, ಈಗ ಹಳ್ಳಿಯಲ್ಲಿದ್ದವನಿಗೆ ಕೂಡ ಆಚೆ ಮನೆ ಈಚೆ ಮನೆ ಮಾತಾಡ್ಲಿಕ್ಕೆ ಪುರ್ಸೋದಿಲ್ಲ, ಅವನಿಗೆ ಬೇಕಾದ ದುಡ್ಡು ಮಾತಾಡ್ಲಿಕ್ಕೆ ಪುರ್ಸೋತಿಲ್ಲ. ಆದ ಕಾರಣ ಈಗ ನಮ್ಮ ಸಮುದಾಯದಲ್ಲಿ ಹಾಗೆ ಆಗಿದೆ. ಈಗ ಎಲ್ಲರಿಗೂ ಜಾಗ ಬೇಕಾದಷ್ಟು ಇದೆ, ಅದನ್ನು ನೋಡಿಕೊಳ್ಳಿಕ್ಕೆ ಜನ ಇಲ್ಲದಾಗಿದೆ. ಎಲ್ಲರೂ ಹೆಚ್ಚಾಗಿ ಈಗ 21 ವರ್ಷಕ್ಕೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ತದೆ, ಅವನು ಸೀದ ಬೆಂಗಳೂರಿಗೆ ಹೋಗಿ ಕೂಡಲೇ 1 ಲಕ್ಷ ಸಂಬಳ ಕೈಯಲ್ಲಿ ಹಿಡಿತಾನೆ. ಹಾಗಾಗಿ ಕೃಷಿಗೆ ಅಷ್ಟು ಮನಸ್ಸು ಮಾಡೋದಿಲ್ಲ. ಆದರೆ ಕೃಷಿ ಜೀವನವೇ ಬೇರೆ, ಆ ಜೀವನವೇ ಬೇರೆ. ಅದರಲ್ಲಿ ಸಿಗುವ ಇದರಲ್ಲಿ ಸಿಗುವ ನೆಮ್ಮದಿ ಅದರಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನನ್ನ. ಶ್ರೀಕೃಷ್ಣರವರದ್ದು ಪುಟ್ಟ ಸಂಸಾರ. ಪತ್ನಿ ಪ್ರವೀಣಾ ಕೃಷಿ ಕಾಯಕದಲ್ಲಿ ಜತೆಯಾಗುತ್ತಾರೆ. ಮೊದಲು ನನಗೆ ಕೃಷಿಯ ಅನುಭವ ಇರಲಿಲ್ಲ, ಈಗ 90% ಕಲಿತಿದ್ದೇನೆ ಎನ್ನುತ್ತಾರವರು. ಪದವಿ ಮುಗಿಸಿ ಇಲ್ಲಿಗೆ ಬರುವ ಕೃಷಿ ಅನುಭವ ಏನಿರಲಿಲ್ಲ. ಹಾಗೆ ಪತಿದೇವರ ಕಲಿತು ಕಲಿತು ಈಗ ಕೃಷಿ ಅನುಭವ ಆಗಿದೆ. ಕೆಲಸದವರ ಹೋಗ್ಬೋದು, ಅದಕ್ಕೆ ಯಾವ್ಯಾವ ರೀತಿಯ ಸಲಕರಣೆಗಳೆಲ್ಲ ಬೇಕು ಅಂತ ತಿಳಿದಿದೆ. ಹಾಗೂ ಹಟ್ಟಿಯ ವಿಷಯ ಅದು ಏನು ಗೊತ್ತಿರಲಿಲ್ಲ. ಪೇಟೆಯಲ್ಲಿದ್ದ ನಾನು ಹಳ್ಳಿಗೆ ಬಂದು ಸಾಧಾರಣ ಒಂದು 90% ಕಲಿತೆ. ಇನ್ನು 10% ಕಲೀಲಿಕ್ಕೆ ಬಾಕಿ ಉಂಟು. ಅದನ್ನು ಆದಷ್ಟು ಬೇಗನೆ ಕಲಿತು 100% ಕೃಷಿಯಲ್ಲಿ ತೊಡಗಿಸಿಕೊಳ್ಳುತ್ತೇನೆ ನಾನು. ಶ್ರೀಕೃಷ್ಣರವರ ಹಿರಿಯ ಪುತ್ರಿ ಸ್ವಾತಿ ಮೂಡಬಿದ್ರೆಯ ಅಳ್ವಾಸ್ ಕಾಲೇಜಿನಲ್ಲಿ ಪದವಿ ವಿದ್ಯಾರ್ಥಿನಿ. ಮಗ ಅಖಿಲ್ ಸುಳ್ಯದ ಸೈಂಟ್ ಜೋಸೆಫ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾನೆ. ತಾಯಿ ರತ್ನಾವತಿಯವರ ಮಾರ್ಗದರ್ಶನದಲ್ಲಿ ಶ್ರೀಕೃಷ್ಣರವರ ಕೃಷಿ ಕಾಯಕ ಮುಂದುವರಿಯುತ್ತಿದೆ.